ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ನಾನು ಮಕ್ಕಳಿಗೆ ಸಾರಿಯನ್ನು ಲೆಹೆಂಗ ಥರ ಹೇಗೆ ಉಡಿಸೋದು ಅಂತ ಹೇಳ್ಕೊಡ್ತೇನೆ. ತುಂಬ ಬೇಗ ನಾವು ಉಡಿಸ್ಬೋದು. ಯಾವಾಗಲೂ ಮಕ್ಕಳಿಗೆ ಉದ್ದ ಲಂಗ ಹೊಲಿಸೋದಂದರೆ ಕಷ್ಟ ಅಲ್ವಾ? ಹಾಗಾಗಿ ಮತ್ತು ಅವರು ಹಾಕೋದು ಇಲ್ಲ ಜಾಸ್ತಿ, ಆಮೇಲೆ ಇಟ್ಟಿಟ್ಟೆ ಅದು ಗಿಡ್ಡಾಗಿ ಹೋಗ್ತದೆ. ಹಾಗಾಗಿ ನಾವು ಇವಾಗ ಬೇಕಾದಾಗ ಈ ಥರ ಸಾರಿಯಲ್ಲೇ ನಾವು ಉದ್ದಲಂಗ ಥರ ಡ್ರೇಪ್ ಮಾಡ್ಬೋದು. ಮೊದಲಿಗೆ ನಾವು ಯಾವುದೇ ಸೀರೆ ಉಡುವ ಮುಂಚೆ ಸೆರಗನ್ನು ಒಂದು ಡ್ರೇಪ್ ಮಾಡಿ ಇಟ್ಕೊಬೇಕು. ಆವಾಗ ನೆರಿಗೆ ಒಂದು ಅಂದರೆ ಸೆರಗು ಮತ್ತು ನೆರಿಗೆ ಇಟ್ಕೊಂಡ್ರೆ ಬೇಗ ನಾವು ಸೀರೆ ಉಟ್ಕೊಬೋದು. ಅಥವಾ ಈ ಥರ ಉದ್ದಲಂಗ ಎಲ್ಲ ಉಡಿಸೋದಿದ್ರು, ಯಾವುದೇ ರೀತಿಯ ಸಾರಿ ಡ್ರೇಪ್ ಮಾಡೋದಿದ್ರು ಮೊದಲಿಗೆ ಸೆರಗನ್ನು ನಾವು ಪಿನ್ ಮಾಡಿ ಇಟ್ಕೊಬೇಕು. ಇವಾಗ ಸೆರಗು ಪಿನ್ ಮಾಡಿ ಆದ ನಂತರ ಮತ್ತು ನಮಗೆ ಬೇಗ ಆಗ್ತದೆ. ಇವಾಗ ಸೆರಗು ಎಷ್ಟು ಉದ್ದ ಬೇಕು, ಮಕ್ಕಳಲ್ವ ಅವರಿಗೆ ಜಾಸ್ತಿ ಬೇಕಾಗಿರೋದಿಲ್ಲ. ಹಾಗೆ ಸೆರಗನ್ನು ನೆರಿಗೆ ಮಾಡಿ ಇಟ್ಕೊಂಡು ನಾನು ಇವಾಗ ಒಂದು ಲಂಗ ಹಾಕ್ಸಿದ್ದೇನೆ ಮೊದಲಿಗೆ. ಅದರ ಮೇಲೆ ನಾವು ಈ ಥರ ಸಾರಿನ ನೋಡಿ ಫಸ್ಟ್ ಒಂದು ತುದಿಯಿಂದ ತಗೊಂಡು ನಾವು ಅದನ್ನು ಎಷ್ಟು ಬೇಕಷ್ಟು ಮಡಚ್ಕೊಬೇಕು ಮೊದಲಿಗೆ ಒಳಗಡೆಗೆ. ಯಾಕಂದರೆ ನಾವು ಮಡಚ್ಕೊಂಡಿಲ್ಲ ಅಂದರೆ ಅದು ಜಾಸ್ತಿ ಉದ್ದ ಆದರೆ ಮತ್ತು ಮಕ್ಕಳು ಬೀಳೋ ಚಾನ್ಸಸ್ ಇರ್ತದಲ್ಲ. ಹಾಗಾಗಿ ಒಳಗಡೆ ನಾವು ಈ ಥರ ನೋಡಿ ಎಷ್ಟು ಬೇಕು, ನನ್ನ ಮಗಳಿಗೆ ಇಷ್ಟು ಬೇಕು, ಹಾಗೆ ಇಷ್ಟು ಉದ್ದಕ್ಕೆ ಮಡಚ್ಕೊಂಡು ನಾವು ಈ ಥರ ಸಿಕ್ಕಿಸ್ಕೋಬೇಕು. ಇವಾಗ ನಾವು ಒಂದೊಂದು ಇಂಚಷ್ಟು ಬಿಟ್ಟು ನಾವು ಮಡಚ್ಕೊಳ್ತಾ ಅಂದರೆ ನೆರಿಗೆ ಥರ ಮಾಡ್ತಾ ಬರಬೇಕು. ಇದನ್ನು ಫುಲ್ ರೌಂಡ್ ಲಂಗಕ್ಕೆ ಸುತ್ತ ನಾವು ಇದೇ ಥರ ಮಾಡ್ಕೋತಾ ಬರಬೇಕು. ಮಾಡ್ಕೊಳ್ಳುವಾಗ ಸ್ವಲ್ಪ ಅದು ಆ ಕಡೆ ಈ ಕಡೆ ಕಾಣಿಸ್ತದೆ, ಬಟ್ ಎಲ್ಲ ಉಡಿಸಿ ಆದ ನಂತರ ತುಂಬ ನೀಟಾಗಿ ನಿಲ್ತದೆ, ಹಾಗೆ ಚೆನ್ನಾಗಿ ಕೂಡ ಕಾಣ್ತದೆ ಮಕ್ಕಳಿಗೆ. ಇವಾಗ ನಾನು ಇದೇ ಥರ ಒಳಗಡೆಗೆ ಎಷ್ಟು ಮಡಚ್ಕೊಂಡಿದ್ನೋ ಅಷ್ಟೇ ಮಡಚ್ಕೊಂಡು ಒಂದೊಂದು ಇಂಚ್ ಗ್ಯಾಪಲ್ಲಿ ನೆರಿಗೆ ಮಾಡಿ ಸಿಕ್ಕಿಸ್ತಾನೇ ಇದ್ದೇನೆ. ಇದನ್ನು ಯಾವುದೇ ಫಂಕ್ಷನಿಗೆ ಅಥವಾ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಇರುವಾಗ ಎಲ್ಲ ಈ ಥರ ನಾವು ಮಾಡ್ಬೋದು. ಅಥವಾ ನಮಗೆ ಅರ್ಜೆಂಟಿಗೆ ಯಾವುದೇ ಹೊಸ ಬಟ್ಟೆ ತಗೊಂಡಿಲ್ಲ, ಹಾಗೆ ಏನಾದರೂ ಎಥ್ನಿಕ್ ವೇರ್ ಬೇಕಂತಂದರೆ ಕೂಡ ನಾವು ಈ ಥರ ಮಾಡ್ಕೋಬೋದು. ಹಾಗೆ ಇದು ಮಾಡೋಕ್ಕೆ ತುಂಬ ಹೊತ್ತು ಕೂಡ ತಗೊಳ್ಳಲ್ಲ, ಜಾಸ್ತಿ ಅಂದರೆ ಒಂದು 10-15 ಮಿನಿಟ್ ಒಳಗೆ ಆಗೋಗ್ಬಿಡ್ತದೆ. ಇದು ಪಿನ್ ಮಾಡಿಕೊಂಡು ಕೂಡ ಆಗೋಗ್ಬಿಡ್ತದೆ. ಹಾಗೆ ನಾನು ಇವಾಗ ಈ ಥರ ಎಲ್ಲ ಸುತ್ತ ಒಂದು ಸುತ್ತ ನೋಡಿ ಒಂದು ರೌಂಡ್ ನಾನು ಹೀಗೆ ನೆರಿಗೆ ಹಾಕ್ಕೊಂಡಿದ್ದೇನೆ. ಬಟ್ ನಾನಿಲ್ಲಿ ಬ್ಲೌಸ್ ಮಾತ್ರ ಮ್ಯಾಚಿಂಗ್ ಇಲ್ಲ, ಗೋಲ್ಡನ್ ಕಲರ್ ಹಾಕ್ಕೊಂಡಿದ್ದೇನೆ. ಬ್ಲೌಸ್ ಕೂಡ ಮ್ಯಾಚಿಂಗೇ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತದೆ. ನನ್ನ ಹತ್ರ ಅರ್ಜೆಂಟಿಗೆ ಬ್ಲೌಸ್ ಮ್ಯಾಚಿಂಗ್ ಇಲ್ಲದಿದ್ದರ ಕಾರಣ ನಾನು ಅವಳಿಗೆ ಯಾವುದು ಸೆಟ್ ಅಂದರೆ ಅಳತೆ ಆಗುವಂತಹ ಬ್ಲೌಸನ್ನೇ ಹಾಕಿದ್ದೇನೆ. ಹಾಗೆ ಈ ಥರ ನಾನು ಮಾಡ್ತಾ ಬರ್ತಾ ಇದ್ದೇನೆ. ಇವಾಗ ನಾನು ನೆರಿಗೆ ಅಂದರೆ ಸೆರಗು ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಅಲ್ಲಿ ತನಕನೂ ಬಂತು. ಅಲ್ಲಿಗಿಂತ ಒಂಚೂರು ಹಿಂದಕ್ಕೆ ನೋಡಿ ಸ್ವಲ್ಪ ನಾನು ಗ್ಯಾಪ್ ಬಿಟ್ಟಿದ್ದೇನೆ. ಇದನ್ನು ನಾವು ಹಿಂದ್ಗಡೆ ಫಸ್ಟ್ ನಾವು ಸೆರಗನ್ನು ಹಾಕ್ಕೊಳ್ಳೋಣ. ಸೆರಗು ಮುಂದೆ ಸೆರಗಾಗಿದ್ದರಿಂದ ಜಾಸ್ತಿ ಉದ್ದಕ್ಕೆ ಸೆರಗು ಬಿಡಬೇಕಂತ ಇಲ್ಲ. ಸ್ವಲ್ಪ ನಾವು ಲಂಗ ಸ್ಕರ್ಟ್ ಹೆಲ್ಲಿಗೆ ತನಕ ಹಾಕಿದೆ ಅದಕ್ಕಿಂತ ಒಂಚೂರು ಕೆಳಗಡೆ ತನಕ ಸೆರಗಿಟ್ಕೊಂಡು ಇವಾಗ ನಾನು ಪಿನ್ ಮಾಡ್ಕೊತಾ ಇದ್ದೇನೆ. ಹಾಗೆ ಪಿನ್ ಹಾಕಿ ಆದ ನಂತರ ಇವಾಗ ಹಿಂದ್ಗಡೆ ನೋಡಿ ಈ ಥರ ನಾವು ಇದನ್ನು ಈ ಥರ ಸ್ವಲ್ಪ ಎಳೆದು ಮುಂದುಗಡೆಗೆ ಸಿಕ್ಕಿಸ್ಬೇಕು. ಅಂದರೆ ಮುಂದುಗಡೆ ಸ್ಕರ್ಟ್ ಇದೆ ಅಲ್ವಾ, ಅಲ್ಲಿಗೆ ಸಿಕ್ಕಿಸಿ ಈ ಥರ ನೋಡಿ ಈ ಥರ ಸಿಕ್ಕಿಸಿ. ಬಟ್ ನಾವು ಮುಂದೆದು ಕೂಡ ನಾನು ಸೆರಗನ್ನು ಕೂಡ ಓಪನ್ ಮಾಡಿ ಇವಾಗ ಸಿಕ್ಕಿಸ್ಕೋತೇವಲ್ಲ, ಆವಾಗ ಇದು ಇಲ್ಲಿ ಸಿಕ್ಕಿಸಿದಂಥದ್ದು ಹಿಂದ್ಗಡೆ ಒಳಗಡೆ ಸೇರ್ತದೆ. ಹಾಗಾಗಿ ಅದೇನು ಒಂಥರ ಕಾಣಲ್ಲ, ಚೆನ್ನಾಗೇ ಕಾಣ್ತದೆ ನೋಡಿ. ಇವಾಗ ಇದು ಹಿಂದೆ ಹೋಯ್ತಲ್ಲ, ಚೆನ್ನಾಗಿ ಕಾಣ್ತದೆ. ಹಾಗೆ ಇದೇ ಥರ ಉಡಿಸ್ಬೋದು. ಇದೇ ಥರ ನೀವು ಸ್ಕರ್ಟ್ ಮಾಡಿ ಹಿಂದ್ಗಡೆ ಸೆರಗು ಕೂಡ ಹಾಕೋಬೋದು, ಹೀಗೆ ಮುಂದ್ಗಡೆ ಕೂಡ ಹಾಕೋಬೋದು, ಎರಡೂ ಚೆನ್ನಾಗೇ ಕಾಣ್ತದೆ. ಇವಾಗ ನೋಡಿ ಇಷ್ಟೇ ರೆಡಿ ಮಾಡಿಸಿ ಕೂಡ ಆಯಿತು. ಇವಾಗ ನಾನು ಇವಳನ್ನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೇನೆ, ಅಂದರೆ ಸ್ವಲ್ಪ ಒಂದು ಜುವೆಲ್ರಿ ಮತ್ತು ಸೊಂಟಕ್ಕೆ ಒಂದು ಪಟ್ಟಿ ಹಾಕಿದ್ದೇನೆ ಇಷ್ಟೇ. ಮತ್ತು ಜಾಸ್ತಿ ಏನು ರೆಡಿ ಮಾಡ್ಸೋಕ್ಕೆ ಹೋಗಲಿಲ್ಲ.
ಇವಾಗ ನೋಡಿ ಹೇಗೆ ಕಾಣ್ತದೆ ಈ ವಿಡಿಯೋ, ಹೇಗೆ ಉಂಟು ಅಂತ ನೀವು ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.